ಓಕೆನಾ? ಓಕೆ, ಎಲ್ಲರಿಗೂ ನಮಸ್ಕಾರ. ಈ ವಾರ ಎಲ್ಲ ಥರದ ಸಿನಿಮಾಗಳನ್ನು ನೋಡುವಂಥ ಒಂದು ಅವಕಾಶ ಇದೆ ಅಂತ ಕಾಣಿಸುತ್ತೆ. ನಿನ್ನೆಷ್ಟೇ ಕೋಟಿ ಸಿನಿಮಾ ನೋಡ್ಕೊಂಡು ಬಂದೆ, ಇವತ್ತು ಶಿವಮ್ಮ ಸಿನಿಮಾ ನೋಡ್ಕೊಂಡು ಬಂದೆ ಇವಾಗಷ್ಟೇ. ಅದ್ಭುತವಾಗಿ ಒಂದು ಒಬ್ಬ ನಟ ಆ್ಯಕ್ಟ್ ಮಾಡ್ತಾ ಇದ್ರೆ ಅದನ್ನ ಆ್ಯಕ್ಟಿಂಗ್ ಅಂತ ಅನಿಸ್ಬಾರ್ದಂತೆ, ಅಂದರೆ ಅಷ್ಟು ನ್ಯಾಚುರಲ್ ಆಗಿರಬೇಕು ಅಂತ. ಇಲ್ಲಿ ಯಾರೂ ಆ್ಯಕ್ಟ್ ಮಾಡಿಲ್ಲ, ಎಲ್ಲರೂ ಆ ಪಾತ್ರನ ಜೀವಿಸಿದ್ದಾರೆ. ಅದು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಟರು ಅಲ್ಲದೆ ಇರೋರನ್ನ ಅವ್ರ ಹತ್ರ ಒಂದು ನಟನೆಯನ್ನು ತಗ್ಸೋದು ನಿಜವಾಗ್ಲೂ ಒಂದು ದೊಡ್ಡ ಕಲೆ. ಅದು ಆ ಕಲೆಯಲ್ಲಿ ನಮ್ಮ ಜೈಶಂಕರ್ ಅವರು ನಿರ್ದೇಶಕರು ಸಕ್ಸಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿದ್ದೀನಿ ನಾನು. ಯಾಕಂದರೆ ಹೇಳಿದ್ರೆ ಅಷ್ಟು ಚೆನ್ನಾಗಿ ಎಲ್ಲ ನಟರ ಹತ್ರನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಈ ಥರದ ಬೇರೆ ಭಾಷೆಯಲ್ಲಿ ಬೇರೆ ದೇಶದಿಂದ ಈ ಥರದ ಸಿನಿಮಾಗಳು ಬಂದರೆ ನಾವು ಎಷ್ಟು ಅಪ್ರಿಷಿಯೇಟ್ ಮಾಡ್ತೀವಿ, ಬಟ್ ನಮ್ಮ ಕನ್ನಡದಲ್ಲಿ ಆ ಥರದ ಒಂದು ಸಿನಿಮಾ ಆಗಿದೆ ಇವಾಗ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬನ್ನಿ, ಶಿವಮ್ಮ ಸಿನಿಮಾನ ನೋಡಿ. ತುಂಬ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ರಿಷಭ್ ಶೆಟ್ಟಿ ಫಿಲ್ಮ್ಸ್ ಅವರು, ರಿಷಭ್ ಶೆಟ್ಟಿ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಈ ಥರದ ಸಿನಿಮಾಗಳು ಕೂಡ ನಮ್ಮ ಕನ್ನಡದಲ್ಲಿ ಆಗ್ತಾ ಇದೆ, ನಮ್ಮ ಭಾಷೆಯಲ್ಲಿ ಆಗ್ತಾ ಇದೆ. ಸೊ ಈ ಥರ ಸಿನಿಮಾಗಳನ್ನು ನೋಡೋಣ ಜೊತೆಯಾಗಿ, ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೆಯದಾಗಿ. ಥ್ಯಾಂಕ್ ಯು. ನಮಸ್ಕಾರ. ಇವಾಗ ಜಸ್ಟ್ ಶಿವಮ್ಮ ನೋಡ್ಕೊಂಬಂದೆ. ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಡಮಲ್ ಡಿಮಿಲೆಲ್ಲ ಏನೂ ಇಲ್ಲ, ತುಂಬ ಫ್ರೆಶ್ ಆಗಿರೋ ಕಂಟೆಂಟು. ಒಂದು ಹಳ್ಳಿಗೆ ನೀವೇ ಟ್ರಾವೆಲ್ ಮಾಡಿ ಬರೋ ಥರ ಸಿನಿಮಾ, ಆಮೇಲೆ ಎಲ್ಲೂ ಒಂದು ಕಡೆ ಲ್ಯಾಗ್ ಅನ್ನಿಸ್ಲಿಲ್ಲ. ತುಂಬ ಸಟಲ್ ಕಾಮಿಡಿ ಇತ್ತು, ತುಂಬ ಫನ್ ಇತ್ತು. ಆದರೆ ಒಂದು ಕಂಟೆಂಟ್ ಏನಂದರೆ, ಹಳ್ಳಿಯಲ್ಲಿದ್ದರೂ ಶಿವಮ್ಮ ಕೊನೆ ತನಕ ಬಿಟ್ಕೊಡಲ್ಲ. ಏನು ಬಿಸ್ನೆಸ್ ಮಾಡಬೇಕಂತಿದ್ದಾರೋ ಆ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಕಾಸು ರಿಕವರಿ ಮಾಡೋ ತನಕ ಮೋಸ್ಟ್ಲಿ ಬಿಡಲ್ಲ. ಒಳ್ಳೆ ಕಂಟೆಂಟ್ ತೊಗೊಂಬಂದಿದ್ದಾರೆ. ಡೈರೆಕ್ಟ್ರು ನಾನ್ ಆರ್ಟಿಸ್ಟ್ ಕೈಯಲ್ಲಿ ಇಂಥ ಅದ್ಭುತ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಆ್ಯಕ್ಚುಯಲ್ ಸ್ಟಾರ್ ಬಂದು ಶಿವಮ್ಮ. ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ರೆಗ್ಯುಲರ್ ಟ್ರೈನ್ಡ್ ಆರ್ಟಿಸ್ಟ್ಗಿಂತ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್, ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಗೊತ್ತಿಲ್ಲ. ಆಕ್ಟಿಂಗ್ ಇರ್ಬೋದು ಎಷ್ಟು ಸಹಜವಾಗಿ, ಎಷ್ಟು ನೈಜವಾಗಿ, ಮತ್ತೆ ಸಿಂಗ್ ಸೌಂಡ್ ಇರೋದ್ರಿಂದ ಪ್ರತಿಯೊಂದು, ಅಂದ್ರೆ ನೊಣ ಬಂದು ಆ ಎನ್ವೈರ್ಮೆಂಟ್ ಅಲ್ಲಿ ನೊಣ ಬಂದು ಅವ್ರ ತಲೆ ಮೇಲೆ ಕುತ್ಕೊಳ್ಳೋದು ಅಥವಾ ಅವ್ರು ಅಡ್ಗೆ ಮಾಡುವಾಗ ಬರೋದು, ಎಷ್ಟು ನಾವು ಅಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ ಇವಾಗ ಎಲ್ಲರೂ ಒಂದು ಚಿಕ್ಕ ಚಿಕ್ಕ ವಿಷಯದಕ್ಕೂ ನಾವು ಎಷ್ಟು ಎಷ್ಟು ಬೇಗ ಹೋಪ್ ಕಳ್ಕೊತೀವಿ, ಎಷ್ಟು ಬೇಗ ಏನಪ್ಪ ಮಾಡೋದು ಅಂತ ಹೋಗ್ತೀವಿ. ಅಂಥ ಸಿಚುವೇಶನಲ್ಲಿ ಅಂಥ ಟೈಮಲ್ಲಿ ಈ ಮೂವಿ ಎಷ್ಟು ಆಪ್ಟ್ ಆಗಿದೆ ಅಂದರೆ, ಲೈಫ್ ಮಸ್ಟ್ ಗೋ ಆನ್ ಅನ್ನೋದನ್ನು ಶಿವಮ್ಮ ಎಷ್ಟು ಗಟ್ಟಿಯಾಗಿ ತೋರಿಸಿದ್ದಾರೆ ಅಂದರೆ, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಕನ್ನಡ ಸಿನಿಮಾ ಈ ಥರ ಒಂದು ಕನ್ನಡ ಸಿನಿಮಾ ಬಂದಿದೆ ಅಂತ ಯಾರೂ ಮಿಸ್ ಮಾಡ್ಕೋಬಾರ್ದು. ದಯವಿಟ್ಟು ಎಲ್ಲರೂ ಬಂದು ಶಿವಮ್ಮ ಚಿತ್ರನ ಚಿತ್ರಮಂದಿರದಲ್ಲಿ ನೋಡಿ. ಥ್ಯಾಂಕ್ ಯು. ಈ ನೋಡಿ, ಎಲ್ಲ ಒಂದು ಈಗ ಏನೋ ಒಂದು ದೊಡ್ಡ ಕೆ ಜಿ ಎಫ್ ಓ ಕಾಂತಾರ ಅಂತ ದೊಡ್ಡ ದೊಡ್ಡ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಕನ್ನಡ ಇಂಡಸ್ಟ್ರಿಯವರು. ಇದೊಂದು ತುಂಬ ಕಂಟೆಂಟ್ ಓರಿಯೆಂಟ್ ಸಿನಿಮಾ, ಡಾರ್ಕ್ ಕಾಮಿಡಿ ಎಷ್ಟು ವರ್ಕ್ ಆಗಿದೆ ಅಂದರೆ, ಸಿನಿಮಾದಲ್ಲಿ ಅವ್ರುಗಳು ಕಾಮಿಡಿ ಮಾಡ್ತಾಯಿಲ್ಲ ಬಟ್ ನಾವು ನೆಗಡ್ತಾ ಇರ್ತೀವಿ. ಸೊ ದಟ್ ಡಾರ್ಕ್ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ರಿಷಭ್ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಟು ಸರ್, ಯಾಕೆಂದರೆ ಈ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ, ಈ ಥರದ ಒಂದು ವಿಭಿನ್ನ ವಿಭಿನ್ನವಾದ ಚಿತ್ರಗಳು ಆಗಿನ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಗೆಲ್ಲುವಂಥ ಸಿನಿಮಾಗಳು ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಶಿವಮ್ಮ ಪಾತ್ರಗಳನ್ನು ಪಾತ್ರಗಳಂತೆ ತೋರಿಸುವಂತಹ, ಕಥೆಯನ್ನು ಕಥೆಯಂತೆ ಹೇಳುವಂಥ ಒಂದು ಶುದ್ಧವಾದಂಥ ಒಂದು ಸಿನಿಮಾ. ಇಂಥ ಕಥೆಯನ್ನು ಸಿನಿಮಾವಾಗಿ ತೋರಿಸುವಂತೆ ನಿಮ್ಮ ಮುಂದೆ ಬಂದಂಥ ಜಯಶಂಕರ್ ಪಟೇಲ್ ಅಂತ ಹೇಳಿ ಇಂಥ ಸಿನಿಮಾವನ್ನು ನಿರ್ಮಾಣ ಮಾಡುವಂಥ ಒಂದು ಆಸಕ್ತಿಯನ್ನು ತೋರಿಸಿದ ರಿಷಭ್ ಶೆಟ್ಟಿ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಸಿನಿಮಾ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದರೆ, ಎಲ್ಲೂ ಆ್ಯಕ್ಷನ್ ಕಟ್ ಹೇಳಿ ಸಿನಿಮಾ ಶೂಟ್ ಮಾಡಿದ್ದಾರೆ ಅನ್ಸಲ್ಲ ನಮಗೆ. ಔಟ್ಪಾಡಿಗವ್ರು ಆ್ಯಕ್ಟ್ ಮಾಡ್ತಾರೆ, ಔಟ್ಪಾಡಿಗವ್ರು ಇದ್ದಾರೆ. ಸೊ ಇವರು ಎಲ್ಲೋ ಕದ್ದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೊತಿದ್ದಾರೆ ಅನ್ನೋಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ರೀತಿಯ ಹಲವಾರು ಸಿನಿಮಾಗಳು ಬರಬೇಕು, ಮಣ್ಣಿನ ಕಥೆಗಳು ಬರಬೇಕು. ಆ ರೀತಿಯ ಕಥೆಗಳು ಬರಬೇಕು ಅಂದರೆ ಹೆಚ್ಚು ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಥರ ಸಿನಿಮಾಗಳನ್ನು ನೋಡಬೇಕು. ಎಲ್ಲರೂ ಬಂದು ಶಿವಮ್ಮ ನೋಡಿ ಹರಸಿ ಹರಿಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ.
ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಈ ಸಿನಿಮಾ ಆಲ್ರೆಡಿ ನೋಡಿದ್ದೆ ಭಾಳ ಮುಂಚೆನೆ. ಮಜಾ ಏನು ಅಂದರೆ ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬ ಕಡಿಮೆ ಜನ ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ ಅಂತ ಅನ್ಸುತ್ತೆ ನನಗೆ. ಬೇಸಿಕಲಿ ಒಂದು ಊರಿಗೆ ಹೋಗಿ ಅಲ್ಲಿನ ನಾನ್ ಆರ್ಟಿಸ್ಟ್ಗಳನ್ನ ಟ್ರೈನ್ ಮಾಡಿ ಅವ್ರ ಹತ್ರ ಒಂದು ಆ್ಯಕ್ಟಿಂಗ್ ತೆಗಿಸಿ ಆ ರಿಯಾಲಿಟಿಲಿ ಫಿಲಮ್ ಮಾಡೋದು ಜೈಶಂಕರ್ ಒಬ್ಬನ ಹತ್ರನೇ ಸಾಧ್ಯ ಅಂತ ಅನ್ಸುತ್ತೆ. ಸೊ ಆ ಊರಿಗೆ ಹೋಗಿ ಬಂದಂಗೆ ಆಗುತ್ತೆ ಈ ಸಿನಿಮಾ ನೋಡಿದ್ರೆ, ಅದೇ ಊರಲ್ಲಿ ಇದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಅವ್ನ ಕಡೆಯಿಂದ ಬರಲಿ, ರಿಸೆಪ್ಷನ್ಟಿವ್ ಫಿಲಮ್ಸ್ ಕಡೆಯಿಂದ ಈ ಥರದ ಹೆಚ್ಚು ನಿರ್ಮಾಣಗಳಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ದಯವಿಟ್ಟು ಈ ಥರದ ಅವಾರ್ಡ್ ವಿನ್ನಿಂಗ್ ಫಿಲಮ್ಸು ತುಂಬ ವಿರಳ ಥಿಯೇಟ್ರಿಗೆ ಬಂದು ಶೋ ಆಗೋದು. ಸೊ ಆ ಥರದ ಒಂದು ಪ್ರಯತ್ನಕ್ಕೆ ರಿಷಬ್ ಕೈ ಹಾಕಿದ್ದಾನೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಮಸ್ತೆ ಬೆಂಗಳೂರು ಜನಕ, ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಜನಕ ಎಲ್ಲರ ತುಂಬ ಬೆಂಗಳೂರು ಇದು ಬಾಗಲಕೋಟೆ ಜಿಲ್ಲೆ ಇವೆಲ್ಲ ಬಿಜಾಪುರ ಎಲ್ಲ ನಮ್ಮ ಗದಗ ರೋಣ ಎಲ್ಲ ತುಂಬ ನಮ್ಮ ಉತ್ತರ ಕರ್ನಾಟಕ ಜನ ಬೆಂಗಳೂರು ಜನ ಎಲ್ಲರೂ ನೋಡಿ ನೀವು ಖುಷಿ ಪಡಿಬೇಕು. ನಾವು ಮಾಡಿದ್ದಷ್ಟು ನೀವು ನೋಡಿದಾಗೆಲ್ಲ ನಮ್ಮ ಪಿಕ್ಚರ್ ಓಡ್ಬೇಕು ಅಂದ್ರೆ ನಮಗೆ ಖುಷಿ ಆಗುತ್ತೆ. ತುಂಬ ಟ್ಯಾಂಕ್ಸ್. ಇವತ್ತು ನಾನು ಇಷ್ಟು ದಿನ ನೋಡಿದ್ದೇ ಇಲ್ಲ, ಇವತ್ತೇ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಅವಾಗ ಮೂವಿ ಮಾಡುವಾಗ ನಾನು ಮದುವೆ ಆಗಿರಲಿಲ್ಲ, ಇವತ್ತು ನನ್ನ ಹಸ್ಬೆಂಡ್ ಜೊತೆ ಪಕ್ಕ ನೋಡಿದ್ದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಎಲ್ಲರೂ ನೋಡ್ಬೋದು, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ. ಸೊ ಇದು ಸುಮಾರು ಫೆಸ್ಟಿವಲ್ ಜರ್ನಿ ಎಲ್ಲ ಆದಮೇಲೆ ಇವಾಗ ಇಷ್ಟು ದಿನ ಅದು ನಮ್ಮ ಸಿನಿಮಾ ಆಗಿತ್ತು, ಇವಾಗ ಅದು ಥಿಯೇಟ್ರಿಗೆ ಬರ್ತಿದೆ ಅಂದರೆ ಇವಾಗ ಅದು ನಿಮ್ಮ ಸಿನಿಮಾ ಅನ್ನೋ ಥರ ಫೀಲ್ ಆಗ್ತಿದೆ. ಅಂದರೆ ಬೇರೆ ಕಡೆ ಎಲ್ಲ ರೆಸ್ಪಾನ್ಸ್ ನೋಡಿದ್ದೆ, ಬಟ್ ಫಸ್ಟ್ ಟೈಮ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ಅದು ಕನ್ನಡ ಆಡಿಯನ್ಸ್ ಜೊತೆ ಇದು ಬೇರೆಯೇ ಫೀಲ್ ಇತ್ತು. ತುಂಬ ಇಷ್ಟ ಆಗಿದೆ ಅಂತ ಗೊತ್ತಾಗ್ತಿತ್ತು ಆ ಆಡಿಯನ್ಸ್ ರೆಸ್ಪಾನ್ಸಲ್ಲಿ. ಹೆಚ್ಚೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಥರದ ಸಿನಿಮಾ ನೋಡಿದ್ರೆ ಈ ಥರದ ಸಿನಿಮಾ ಜಾಸ್ತಿ ಬೆಳೆಯುತ್ತೆ. ಮತ್ತು ನಾನು ರಿಷಬ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇದು ಈ ಥರದ ಸಿನಿಮಾನ ಫೆಸ್ಟಿವಲ್ ಜರ್ನಿ ಆದಮೇಲೆ ಯೂಶ್ವಲಿ ಕಳೆದೋಗುತ್ತೆ ಸಿನಿಮಾಗಳು, ಅಂದರೆ ಅದು ಥಿಯೇಟ್ರ್ ಕಾಣೋದೇ ಇಲ್ಲ. ಬಿಕಾಸ್ ಆಫ್ ಹಿಸ್ ಸಪೋರ್ಟ್ ಇದು ಥಿಯೇಟ್ರಿಕಲ್ ರಿಲೀಸ್ ಆಗ್ತಿದೆ, ಮತ್ತು ಹೆಚ್ಚೆಚ್ಚು ಜನ ನೋಡೋ ಒಂದು ಅವಕಾಶ ಆಗ್ತಿದೆ. ಇದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದು ಉತ್ತರ ಕನ್ನಡ ಅಚ್ಚ ಉತ್ತರ ಕರ್ನಾಟಕದ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಬಂದು ಮತ್ತು ಆ ಭಾಷೆಯ ಸೊಗಡು ಆ ಪ್ರಾಂತ್ಯದ ಒಂದು ಕಲ್ಚರ್ ಏನಿದೆ ಇದೆಲ್ಲ ಎಷ್ಟಾಗುತ್ತೋ ಅಷ್ಟು ರಿಯಲಿಸ್ಟಿಕ್ಕಾಗಿ ತೋರಿಸಿರೋದ್ರಿಂದ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಎಸ್ಪೆಷಲಿ ನಾರ್ತ್ ಕರ್ನಾಟಕದವ್ರು ಯಾರ್ಯಾರು ಇದ್ದೀರ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಮಂದಿ, ನೀವು ಮಿಸ್ ಮಾಡ್ದಂಗೆ ಆದಷ್ಟು ಬೇಗ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಬೆಳೆಸಿದಂಥದ್ವಿ, ಯಾಕಂದರೆ ಇಷ್ಟು ದಿನ ನಮ್ಮ ಸಿನಿಮಾ ಇತ್ತು, ಈಗೆಲ್ಲ ನಿಮ್ಮ ಸಿನಿಮಾ ಈ ನಾಳೆಯಿಂದ ಎಲ್ಲ ಬಿಡುಗಡೆ ಆಗ್ತಿದೆ ರಾಜ್ಯಾದ್ಯಂತ. ಅದಕ್ಕೆ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಬೆಳೆಸ್ರಿ ಅಂತ ಹೇಳ್ತೀವಿ. ಯಾರ್ಯಾರು ಉತ್ತರ ಕರ್ನಾಟಕದವ್ರಿದ್ರೆ ಬೆಂಗಳೂರಾಗ ಎಲ್ಲರೂ ಹೋಗಿ ನೋಡಿದ್ರೆ ಚಲೋ ಅನಿಸ್ತೈತಿ, ಯಾಕಂದ್ರೆ ಒಂದು ಊರಿಗೆ ಹೋಗಿ ಬಂದಂಗೆ ಆಕೈತಿ. ಅದಕ್ಕೊಮ್ಮೆ ನೋಡಿರಿ, ಶುಭ ಹಾರೈಸ್ರಿ, ಧನ್ಯವಾದ. ನೋಡಿರಿ ಬಡವಿ ಅದ್ರಾಗೆ ನೊಂದು ಬೆಂದು ಆ ಥರ ವ್ಯಾಪಾರ ಮಾಡಿ ನಿಮಗೂ ಬೇಕಾದ್ರೆ ಬಿ ಪ್ರೆಸ್ ಸೇಕ್ ಬೆಂಗಳೂರಲ್ಲ ಇನ್ನೊಂದಿಟ್ಟು ಕಲರ್ ಹಾಕ್ರಿ ಕೊಡ್ತೀನಿ ಇರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಬಂದು ಚೆಂದಾಗ ನೋಡಿರಿ, ಖುಷಿ ಪಡೀರಿ. ಎಲ್ಲರೂ ಮಕ್ಕಳು ತಾಯಿಯರು ತಂಗಿಯರು ಅಣ್ಣ ತಮ್ಮಂದಿರು ಈ ಪಿಕ್ಚರ್ ನೀವು ನೋಡಿ ಆನಂದ ಪಡೆದ್ರೆ
ಇದರಂಥ ನಮ್ಮ ಉತ್ತರ ಕರ್ನಾಟಕದಾಗ ಹೆಣ್ಮಕ್ಳು ನಾ ಸೀನಿಯರ್ ಇನ್ನಾದರೂ ಈ ಥರ ಕಲೆಗಾರರು ಹುಟ್ಟಲಿ ಇದರಂಥ ಪಿಕ್ಚರ್ ಬೆಳಕಂತ ಹೋಗಲಿ ಹಳ್ಳಿಯಲ್ಲಿ ನೀವು ಬಂದು ನೋಡಿದಾಗಲ್ಲ ನಮಗೆ ಮಾಡೋ ಕುಮ್ಮಾಸಾಗುತ್ತೆ. ನೀವು ಬಂದು ನೋಡ್ತೀವಿ ಅಂದ್ರೆ ನಾವು ಇನ್ನೊಂದು ಫಿಲ್ಮ್ ಮಾಡೋಣ ಮಾಡ್ಬೇಕ ಚಪ್ಪಳಿ ಹೊಡಿಬೇಕು ನನಗೆ. ಐ ವಿಲ್ ಓಕೆ ನೋಡ್ತಾರೆ ನೋಡ್ತಾರೆ ನಮ್ಮ ಉತ್ತರ ಕರ್ನಾಟಕದವ್ರು ಬೆಂಗಳೂರು ಜನ ನೋಡ್ತಾ ಇದ್ರೆ ಚೆನ್ನಾಗಿದ್ದೀರಿ ಬೆಂಗಳೂರು ಬಸ್ ಆರಾಮದಿರ ಆರಾಮದಿರ ತಿಂಡಿ ತಿಂದ್ರ ನಾಷ್ಟ ಮಾಡಿವ್ರಿ ಮಲ್ಕಂಡ್ರಿ ಮಾಡ್ಕೊಂಡಿವ್ರಿ ಎಷ್ಟು ಸೂಪರ್ ಈ ಬೆಂಗಳೂರು ಭಾಷೆ ನಮಗೆ ಕಲಿಸ್ಬೇಕು ನೀವು ಮೇಲಿಂದ ಮೇಲೆ ನೀವು ಜಗ್ಗ ನೋಡೋದು ಮಾಡ್ರಿ ನಿಮ್ಗೇನು ಒಂದೊಂದು ಲಕ್ಷ ಪಗಾರ ಐತೆ ನಿಮಗೆ ಇಲ್ಲಿ ನಮಗೆ ನಮ್ಮನ್ನು ಕರ್ಕೊಂಬಿಗೆ ಓಕೆ ಥ್ಯಾಂಕ್ಸು ಥ್ಯಾಂಕ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಂತೀವಿ ಥ್ಯಾಂಕ್ ಯು ಸೋ ಮಚ್ ನಿನ್ನ ಅನಿಸ್ರಿ ನಿನ್ನ ಅನಿಸ್ರಿ ಯಾರು ಜೀ ಕನ್ನಡದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ರೀ ನಮಸ್ಕಾರ ರೀ ಇರಲಿ ಜೋಕು ಹಾಂ ಈ ಥರ ಬಂದು ಎಲ್ಲರೂ ನೀವು ಸಿನಿಮಾ ನೋಡಿರಿ ಆರೈಸಿ ಖುಷಿ ಪಡೀರಿ ನೀವು ನಿಮ್ಮ ತಾಯಿ ಅಂತನ ತಿಳ್ಕರಿ ಅಕ್ಕ ತಂಗಿ ಅಂತನ ತಿಳ್ಕೊಂಡು ಒಳ್ಳೆಯದನ್ನು ಅಳವಡಿಸ್ಕರಿ ಕೆಟ್ಟದ್ದನ್ನು ನಮಗೆ ಬಿಡ್ರಿ. ಆಗ ನಾವು ಕಲೆ ಹೊರಗೆ ಹಾಕ್ಬೇಕಂತ ಐತಿ ಆದ್ರೆ ನಾಲ್ಕು ಮಂದಿ ನಾಲ್ಕು ಮಾತು ಅದ್ರಾಗೇನು ಬತ್ತಲಿಲ್ಲ ಭಯ ಇಲ್ಲ ಈಗ ನಮಗೆ ತಿಳಿಯಕತೈತಿ. ಮೊದ್ಲಾಗ ಅಯ್ಯಪ್ಪ ನಮ್ಮಲ್ಲಪ್ಪ ಕಾರ್ನಾಗ ಒಬ್ಬಕ್ಕೆ ಬರಲಿಲ್ಲ ಅಂತಿದ್ದೆ ಈಗ ಫ್ರೀಯಾಗಿ ಬೆಂಗಳೂರಿಗೆ ಬಂದೀವಿ. ಈ ಥರ ನೀವು ಎಲ್ಲರ ಮಕ್ಕಳು ಇದ್ದಾಗ ಇದರ ತಪ್ಪು ಏನೂ ಇಲ್ಲ ಮತ್ತು ಕಲೆ ಮಾಡಲಿ ನಮ್ಮ ಥರ ಅವರು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಶೂಟಿಂಗ್ ತೆಗಿತಾರೆ ಫಿಲಮ್ ತೆಗಿತಾರೆ ಈ ಥರ ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಅಂಥ ಹಳ್ಳಿಯಾಗ ನಾ ಈ ಅಬ್ಬಟ್ಟಿನ ಸಹಿ ಮಾಡೋಕ್ಕೆ ಸಿನಿಮಾ ಮಾಡೀನಿ ಇಲ್ಲಿ ಜಗ್ ಜಗ್ ಶಾಲೆ ಕಲಿತು ಈ ಥರ ಪಿಕ್ಚರ್ ಮಾಡ್ಬೋದು ಇದ್ರಿಗೇನು ಭಯ ಇಲ್ಲ ಮಾಡಲಿ ಎಕ್ಕೂ ಆಗಲಿ ನೀವು ದಿನ ಪಿಕ್ಚರ್ಗೆ ರೊಕ್ಕ ತಂಬಾರಿ ಎರಡನ್ನೂರು ಓಡ್ದಾಗಲ್ಲ ಡೈರೆಕ್ಟ್ರು ರಿಷಬ್ ಶೆಟ್ಟಿಯವರು ಇವ್ರು ಮತ್ತೆ ನಮ್ಮನ್ನು ಕರೆದು ಫಿಲ್ಮ್ ಮಾಡೋಕೆ ಹಚ್ಚಲಿ ಅದಕ್ಕಿಷ್ಟು ನೀವು ಖುಷಿ ನಮ್ಮ ಮೇಲೆ ಅಂತಃಕರಣ ತೋರಿದ್ರೆ ಅವ್ರು ನಮ್ಮನ್ನು ಕರೆಸ್ತಾರೆ ನಾ ಬರ್ಬೇಕಾ ಬೇಡ ನಮ್ಮ ಬೆಂಗಳೂರಿಗೆ ಮೇಲ್ಕೊಂತಿರಪ್ಪ ನಾವು ಅಲ್ಲೇ ಓದ್ತೇ ಅನ್ಬೇಕ ಬರ್ಬೇಕಾ ಬೇಡ ಬರ್ಬೇಕಾ ಬೇಡ ಯಪ್ಪ ಎಣ ಹೊರಕ್ಕ ನಾಲ್ಕು ಮಂದಿ ಬರ್ತಾರ ನಾನು ಪಿಕ್ಚರ್ ನೋಡಕ್ಕ ನಾಳೆ ಟಾಕೀಸ್ಗೆ ಇಬ್ಬಿಬ್ಬರನ್ನ ಇಬ್ಬಿಬ್ಬರನ್ನ ನಿಮ್ಮ ದೋಸ್ತರು ಎಷ್ಟು ಮಂದಿ ಆದ್ರೂ ಕರ್ಕೊಂಬರ್ತೀರಿ ಇಲ್ಲ ಎಸ್ ಥ್ಯಾಂಕ್ ಯು Thank you.